ಚೀನಾದ ಚೆಂಗುಡಿನಲ್ಲಿ ನಡೆದ ಜಾಗತಿಕ ವಿದ್ಯಾಲಯಗಳ ಕ್ರೀಡಾಕೂಟ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಕ್ರೀಡಾ ದತ್ತು ಯೋಜನೆ ಕ್ರೀಡಾಪಟು ಭವಾನಿ ಯಾದವ್ ಭಗವತಿ ಮೈಲುಗಲ್ಲು ಸಾಧಿಸಿದ್ದಾರೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವ ತಿಳಿಸಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು. ಭವಾನಿ ಯಾದವ್ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಪ್ರತಿಷ್ಠಿತ ಕ್ರೀಡಾ ದತ್ತು ಯೋಜನೆಯಡಿಯಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ದೇಶಕ್ಕೆ ಕೀರ್ತಿ ತಂದಿದ್ದಾರೆ. ಜಾಗತಿಕ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯದ ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ್ದ ಕ್ರೀಡಾಪಟು ಪದಕ ಪಡೆದಿದ್ದಾರೆ ಎಂದು ಹೇಳಿದರು. ಈ ಮೂಲಕ ಟ್ರ್ಯಾಕ್ ಮತ್ತು ಫೀಲ್ಡ್ನಲ್ಲಿ ದೇಶದಲ್ಲೇ ಪದಕ ತಂದುಕೊಟ್ಟ ಮೂರನೇ ಅಥ್ಲೀಟ್ ಎಂಬ ಹಿರಿಮೆಗೆ ಪಾತ್ರರಾದರು. ಅವರನ್ನ ಸ್ವಾತಂತ್ರ್ಯ ದಿನ ಅಭಿನಂದಿಸಲಾಗುವುದು. ಜುಲೈನಲ್ಲಿ ಭುವನೇಶ್ವರದಲ್ಲಿ ನಡೆದ ರಾಷ್ಟ್ರೀಯ ಕ್ರೀಡಾಕೂಟದ ಲಾಂಗ್ ಜಂಪ್ನಲ್ಲಿ 6.44 ಮೀಟರ್ ಸಾಧನೆಯೊಂದಿಗೆ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ರು ಎಂದು ಹೇಳಿದರು. ಚೀನಾದ ಚಾಂಗ್ಡುವಿನಲ್ಲಿ ಜುಲೈ 28 ಆಗಸ್ಟ್ 8 ನಡೆದ ಜಾಗತಿಕ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟ 2021 ದೇಶದ 85 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಕ್ರೀಡಾ ದತ್ತು ಯೋಜನೆಯ 8 ಕ್ರೀಡಾಪಟುಗಳು ಪಾಲ್ಗೊಂಡಿದ್ರು. ಈ ಬಾರಿ ರಾಷ್ಟ್ರೀಯ ಅಂತರ್ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟದಲ್ಲಿ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ 12 ಪದಕಗಳನ್ನು ಪಡೆದಿದ್ದಾರೆ ಎಂದು ಹೇಳಿದರು. ಆಮೇಲೆ ಜಗತ್ತಿನ ವಿಶ್ವವಿದ್ಯಾಲಯಕ್ಕೆ ಹೋದದ್ದು, ಅಲ್ಲಿ 6.44 ಮೀಟರ್ ಸಾಧನೆಯೊಂದಿಗೆ ಕಂಚಿನ ಪದಕವನ್ನು ಗಳಿಸಿಕೊಂಡಿದ್ದಾರೆ. ಟ್ರ್ಯಾಕ್ ಮತ್ತು ಫೀಲ್ಡಿಂಗ್ನಲ್ಲಿ ಇಷ್ಟು ತನಕ ಭಾರತಕ್ಕೆ ತಂದುಕೊಟ್ಟ ಇದು ಮೂರನೇ ಅಥ್ಲೆಟ್ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ. ಇಷ್ಟರವರೆಗೆ ಇತಿಹಾಸದಲ್ಲಿ ನಮ್ಮ 8 ವಿದ್ಯಾರ್ಥಿಗಳು ಈ ಸಲ ಭಾಗವಹಿಸಿದ್ದು ನಿಮಗೆ ಗೊತ್ತು. 8 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದಿಂದ 85 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ನಮ್ಮ 8 ಕೂಡ ಕ್ರೀಡಾ ದತ್ತು ಯೋಜನೆ ಅಡಿಯಲ್ಲಿದ್ದಂತೆ ಅದು ಬೇಕಿದ್ರೆ ಹಾಕಿ. ಈ ಬಾರಿ ನಾನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ರವರನ್ನು ಮತ್ತು ಕೋಚ್ ಅಜಿತ್ರವರಿದ್ದಾರೆ ಅವರನ್ನು ಕೋಚ್ ಮಾಡಿದಂತ ಅವರು ನಾನು ಅಭಿನಂದಿಸ್ತಾ ಇದ್ದೇನೆ. ಆಮೇಲೆ ಆ ಹುಡುಗಿಯನ್ನು ಮತ್ತು ಕೋಚನ್ನು ಈ ಸಲ ಆಗಸ್ಟ್ 15 ದಿನ ನಾನೊಂದು ಅವರನ್ನು ವಿಶೇಷವಾಗಿ ಗೌರವಿಸಿ ಆಳ್ವಾಸಿನ ಒಂದು ಬಹಳ ದೊಡ್ಡ ಸಾಧನೆ ಈ ಸಲ ಆಗಿದೆ. ಆಳ್ವಾಸಿನ ಭವಾನಿಗೆ ಒಂದು ಕಂಚಿನ ಪದಕ ವರ್ಲ್ಡ್ ಯೂನಿವರ್ಸಿಟಿಯಲ್ಲಿ ಲಭ್ಯವಾಗಿದೆ. ಇದು ಚೀನಾದಲ್ಲಿ ನಡೆದಂಥ ಚೆಂಗ್ಡುವಿನಲ್ಲಿ ನಡೆದ ಜಾಗತಿಕ ವಿಶ್ವವಿದ್ಯಾಲಯಗಳ ಕ್ರೀಡಾಕೂಟದ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಲಾಂಗ್ ಜಂಪ್ನಲ್ಲಿ ಒಂದು ಇವಳು ಇತಿಹಾಸವನ್ನು ಬರೆದಿದ್ದಾಳೆ. ತಮಗೆ ಗೊತ್ತಿರಬೇಕು, ಇವಳು ಮಂಗಳೂರು ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬಹುಮಾನ ಪಡೆದು ಆಮೇಲೆ ಖೇಲೋ ಇಂಡಿಯಾದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ಆಮೇಲೆ ಇವಳು ವರ್ಲ್ಡ್ ಯೂನಿವರ್ಸಿಟಿಗೆ ಸಿಲೆಕ್ಟ್ ಆದ್ದು. ದೇಶದ 1025 ಯೂನಿವರ್ಸಿಟಿಗಳಲ್ಲಿ ಅವಳ ಸಾಧನೆಗೆ ಮತ್ತು ಕೋಚಿಗೆ ನಾನೊಂದು ನಿರ್ದಿಷ್ಟವಾದಂಥ ಒಂದು ಯಾವುದು ಮೊತ್ತವನ್ನು ಕೊಡಬೇಕು ಅಂತ ನಾನು ಆಗಸ್ಟ್ 15 ನಾನು ತೀರ್ಮಾನ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ಆಳ್ವಾಸ್ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕುರಿಯನ್ ಹಾಗೂ ಕೋಚ್ ಅಜಿತ್ ಕುಮಾರ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.